ಏನಮ್ಮ ನ್ಯೂಸ್ಗೆ ಸ್ವಾಗತ. ಪಿತೃದೇವತೆಗಳ ಋಣ ತೀರಿಸುವ ಪರ್ವವೇ ಮಹಾಲಯ ಅಮಾವಾಸ್ಯೆ. ಬಿ ಆರ್ ಶ್ರೀನಾಥ್. ನಮ್ಮ ಬಾಳನ್ನು ರೂಪಿಸುವಲ್ಲಿ ಪೂರ್ವಜರು ಮಾಡಿದ ತ್ಯಾಗ ಅಪಾರ. ಸ್ಥೂಲ ಶರೀರದಿಂದ ನಮ್ಮ ಮುಂದೆ ಇಲ್ಲವಾದರೂ ಸೂಕ್ಷ್ಮ ಶರೀರದಿಂದ ಪರೋಕ್ಷವಾಗಿ ನಮ್ಮ ಕರ್ತವ್ಯಗಳನ್ನು ವೀಕ್ಷಿಸುತ್ತಾ ಇರುತ್ತಾರೆ ಎಂದು ವೇದ ಬ್ರಹ್ಮಶ್ರೀ ಬಿ ಆರ್ ಶ್ರೀನಾಥ್ ಅವರು ತಿಳಿಸಿದರು. ಅವರು ನಗರದ ಬ್ರಾಹ್ಮಣರ ಬೀದಿಯಲ್ಲಿರುವ ವೈದಿಕ ಭವನದಲ್ಲಿ ಚಿಂತಾಮಣಿ ತಾಲೂಕು ಬ್ರಾಹ್ಮಣ ಸಂಘ ಹಮ್ಮಿಕೊಂಡಿದ್ದ ಮಹಾಲಯ ಅಮಾವಾಸ್ಯೆ ಸರ್ವಪಿತೃದರ್ಪಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಪಿತೃದೇವತೆಗಳ ಆಶೀರ್ವಾದದಿಂದಲೇ ಸಂತಾನ ಸುಖ ಧನ ಲಾಭಗಳು ಉಂಟಾಗುತ್ತದೆ. ಅವರಿಗೆ ನೀಡುವ ತರ್ಪಣದಿಂದ ಸಂತೃಪ್ತರಾಗಿ ನಮ್ಮನ್ನು ಅರಸುತ್ತಾರೆ. ಮಾತೃದೇವೋಭವ ಪಿತೃದೇವೋಭವ ಎಂದು ಪಠಿಸಿದರೆ ಸಾಲದು. ಆ ಭಾವವು ನಮ್ಮಳಿಗೆ ಆಸು ಒಕ್ಕಾಗಬೇಕು. ಪಿತೃದೇವತೆಗಳ ಋಣ ತೀರಿಸುವ ಪರ್ವವೇ ಮಹಾಲಯ ಅಮಾವಾಸ್ಯೆ ಎಂದರು. ಹಿರಿಯರು ನಮ್ಮನ್ನು ಭೌತಿಕವಾಗಿ ಬಿಟ್ಟು ದೂರವಾದರೂ ಅವರನ್ನು ನೆನಪಿಸಿಕೊಂಡು ಗೌರವ ಸಲ್ಲಿಸುವ ಪದ್ಧತಿ ಭಾರತೀಯ ಪರಂಪರೆಯಲ್ಲಿದ್ದು ಪ್ರತಿ ವರ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು ಪಿತೃಪಕ್ಷವಾಗಿದ್ದು ದೈವಶಾಪವನ್ನಾದರೂ ತಡೆಯಬಹುದು, ಆದರೆ ಪಿತೃಶಾಪಕ್ಕೆ ಗುರಿಯಾದರೆ ಕಷ್ಟ ತಪ್ಪಿದ್ದಲ್ಲ. ಅವರ ಒಲ್ಮೆ ಸದಾ ನಮ್ಮ ಮೇಲೆ ಇರಬೇಕು ಎನ್ನುವುದು ಶಾಸ್ತ್ರವಚನವಾಗಿದೆ ಎಂದರು. ಇನ್ನು ನಗರದ ಎನ್ ಆರ್ ಬಡಾವಣೆಯಲ್ಲಿರುವ 14 ಮಂದಿರದಲ್ಲಿ ಸಹ ಅಮಾವಾಸ್ಯೆ ಸರ್ವ ಪ್ರಯುಕ್ತ ಸರ್ವ ಪಿತೃತರ್ಪಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ಮಂಜುನಾಥ್ ಮಾತನಾಡಿ, ಮಹಾಲಯ ಅಮಾವಾಸ್ಯೆ ಕತ್ತಲೆಯ ಸಂಕೇತವಾದರೆ ಅದರ ಮರುದಿನ ಕತ್ತಲನ್ನು ಅರಿಸುವ ನವರಾತ್ರಿ ಆರಂಭವಾಗುತ್ತದೆ. ಮನೆ, ಕರ್ಮಭೂಮಿ, ನದಿ ತೀರದಲ್ಲಿ ಮಾಡುವುದಕ್ಕಿಂತ ಸಂಗಮಗಳಲ್ಲಿ ಮಾಡುವ ಪಿತೃಕಾರ್ಯ ಶ್ರೇಷ್ಠವಾಗಿರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ವೆಂಕಟಾಚಲ ಶಾಸ್ತ್ರಿ, ಕಾರ್ಯದರ್ಶಿ ಎಸ್ ವಿ ರವಿಪ್ರಕಾಶ್, ಸುಬ್ರಹ್ಮ ಶಾಸ್ತ್ರಿ, ಡಿ ಸುಬ್ಬಾರಾವ್, ಬಿ ಆರ್ ಪ್ರಭಾಕರ್, ಟಿ ಎಸ್ ನಾಗರಾಜ್, ಕೇದಾರ್, ಅರುಣ್ ಮತ್ತಿತರರು ಉಪಸ್ಥಿತರಿದ್ದರು. ಶಂಕರ ನೀವು ನಮ್ಮ ಜೊತೆ ಬರ್ತೀವಿ, ಆಮೇಲೆ ಬರ್ತೀವಿ ಅಂತ ಇಲ್ಲಿ ನಮ್ಮ ಜೊತೆ ಬರ್ತೀವಿ. ಇವೊಂದು ಮಹಾಲಯ ಅಮಾವಾಸ್ಯ ಒಂದು ಕಾರ್ಯಕ್ರಮವನ್ನು ನಮ್ಮ ಚಿಂತಾಮಣಿಯಲ್ಲಿ ಒಂದು ಪಿತೃಪಕ್ಷದಲ್ಲಿ 12 ದಿವಸ ಆಗಿರ್ತಕ್ಕಂತಹ ಮಹಾಲಯ ಅಮಾವಾಸ್ಯೆಯನ್ನು ತರ್ಪಣ ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಒಂದು ಮಹಾಲಯ ಅಮಾವಾಸ್ಯೆ ತರ್ಪಣ ಕಾರ್ಯಕ್ರಮ ಈ ಮಾಸದಲ್ಲಿ ನಾವು ನಮ್ಮ ಪಿತೃಗಳಿಗೆ ತರ್ಪಣವನ್ನು ಬಿಟ್ಟಾಗ ಅವರಿಗೆ ಮೋಕ್ಷವನ್ನು ಲಭಿಸುತ್ತೆ, ನಮಗೂ ಒಂದು ಒಳ್ಳೆಯದಾಗುತ್ತೆ ಅಂತಕ್ಕಂಥ ಒಂದು ಹಿಂದೂ ಸಂಪ್ರದಾಯದ ಒಂದು ಕಲ್ಪನೆ. ಅದರ ಒಂದು ಅಂಗವಾಗಿ ನಾವಿವತ್ತು ಇಲ್ಲಿ ತರ್ಪಣ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ನಾವು 12 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಸಹ ನಾನು ನಮ್ಮ ಚಿಂತಾಮಣಿ ಯಾಜ್ಞವಲ್ಕ ಸೇವಾ ಟ್ರಸ್ಟ್ ವತಿಯಿಂದ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.